ನಮಸ್ಕಾರ ವೀಕ್ಷಕರೇ. ನಮ್ಮಲ್ಲಿ ಸಾಕಷ್ಟು ಜನಕ್ಕೆ ಭಾವನಾತ್ಮಕವಾಗಿ ಉದ್ವೇಗಕ್ಕೊಳಗಾದಾಗ ಇರುವ ಅನಾರೋಗ್ಯದಲ್ಲಿ ಸಾಕಷ್ಟು ಹೀನಾಯವಾದ ಸ್ಥಿತಿಗೆ ಹೋಗಿರುವಂತಹ ಪರಿಸ್ಥಿತಿಯನ್ನು ಅನುಭವಿಸಿರ್ತಾರೆ. ಅಥವಾ ಭಾವನಾತ್ಮಕವಾಗಿ ಯಾರೋ ಏನೋ ಅಂದ್ರು ಅಥವಾ ಏನೋ ಸಣ್ಣ ಬೇಜಾರಾಯಿತು ಅಂತ ತಕ್ಷಣ ಹೆಲ್ತ್ ಅಲ್ಲಿ ಸಾಕಷ್ಟು ಏರುಪೇರುಗಳಾಗಿರೋದನ್ನು ಗಮನಿಸಿರ್ತಾರೆ. ಆದರೆ ಬಹುಪಾಲು ಜನ ಅಥವಾ ನಮ್ಮ ಮನೆಯಲ್ಲಿರೋರೇ ನಾನು ಅದೇ ಸಿಚುಯೇಷನ್ ಇದ್ದೀನಿ, ನಾನು ನೀನು ಊಟ ಮಾಡೋದನ್ನೇ ಮಾಡ್ತೀನಿ, ನಾನು ಅಷ್ಟೇ ಅದೇ ವಾತಾವರಣದಲ್ಲಿದ್ದರೂ ಕೂಡ ನಿನಗೆ ಮಾತ್ರ ಯಾಕೆ ಎಕ್ಸ್ಟ್ರಾ ಸ್ಪೆಷಲ್ ಆಗದೆ ಎಫೆಕ್ಟ್ ಆಗ್ತಾ ಇದೆ ಅಥವಾ ನೀನು ಮಾತ್ರ ಯಾಕೆ ಇದರಿಂದ ಡಿಸ್ಟರ್ಬ್ ಆಗ್ತಾ ಇದೆಯಾ ಅಂತ ಪ್ರಶ್ನೆ ಮಾಡ್ತಾರೆ. ಇದಕ್ಕೆ ಏನು ಉತ್ತರ ಕೊಡಬೇಕು ಅಂತ ಗೊತ್ತಾಗಲ್ಲ. ನೋಡೋಕೆ ಚೆನ್ನಾಗೇ ಇದೆಯಾ, ಹೆಲ್ದಿಯಾಗೇ ಇದೆಯಾ, ನಿನ್ನ ವೇಟಲ್ಲಿ ಏನು ರಿಡಕ್ಷನ್ ಇಲ್ಲ ಅಥವಾ ಮೆಡಿಕಲ್ ರಿಪೋರ್ಟಲ್ಲಿ ಈ ಥರ ಖಾಯಿಲೆ ಇದೆ ಅಂತ ಏನೂ ತೋರಿಸ್ತಾ ಇಲ್ಲ, ಬಟ್ ಏನೋ ಒಳಗಡೆ ನಂಗೆ ಹಿಂಸೆ ಆಗ್ತಾ ಇದೆ, ಒಳಗಡೆ ಹಿಂಸೆ ಆಗ್ತಾ ಇದೆ ಅಂತ ಇದೆಯಾ, ಅದ್ಯಾವುದದು ನನಗಿಲ್ಲದೆ ಇರೋದು ಅಂತ ಮನೆಯಲ್ಲಿರೋರೇ ನಮ್ಮ ಸಿಂಪ್ಟಮ್ಗಳನ್ನು ಹಂಚ್ಕೊಳ್ಳೋ ಥರದ ಕಾನ್ಫಿಡೆನ್ಸ್ ಕೊಡ್ತಾ ಇರಲ್ಲ. ಭಾವನಾತ್ಮಕವಾಗಿ ಆಗುವ ಒತ್ತಡ ನಮ್ಮಲ್ಲಿರುವ ಬಹುಪಾಲು ಕಾಯಿಲೆಗಳಿಗೆ ಪ್ರಮುಖ ಕಾರಣ ಅನ್ನೋದು ಕೂಡ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಏನೋ ಗೊತ್ತಿಲ್ಲ ಆಗ್ತಾ ಇದೆ ಅಥವಾ ಏನೋ ಬ್ಯಾಡ್ ಲಕ್ ಇರಬಹುದು ಅಥವಾ ಏನೋ ನಾನು ಇರೋ ವಾತಾವರಣದಲ್ಲೇ ಸಮಸ್ಯೆ ಇರಬಹುದು ಅನ್ನೋ ಬೇರೆ ಬೇರೆ ಹೊರಗಡೆ ಇರೋ ಕಾರಣಗಳನ್ನು ಕೊಡ್ತಾ ಹೋಗ್ತೀವಿ. ಕೆಲವು ಸತಿ ನಮಗೆ ಉದ್ಭವ ಆಗೋ ಕೋಪ ಅಥವಾ ಎಲ್ಲರೂ ಸಂತೋಷವಾಗಿರ್ಬೇಕಾದ್ರೆ ಬೇಕು ಅಂತ ಕೆಣಕುವಂಥ ಬುದ್ಧಿ ಅಥವಾ ಜಗಳನ ಟ್ರಿಗರ್ ಮಾಡುವಂಥ ಮನಸ್ಥಿತಿ ನಮ್ಮಲ್ಲಿ ತುಂಬ ಹಳೆ ಯಾವುದೋ ಭಾವನಾತ್ಮಕ ಒತ್ತಡ ಕಸದ ಥರ ಗಲೀಜು ಥರ ಕೂತ್ಕೊಂಡು ಬೇರೆಯವ್ರ ಮೇಲೆ ಕೋಪ, ಹೊಟ್ಟೆ ಕಿಚ್ಚು, ಅಸೂಯೆ ಮತ್ತು ಹಿಂಸೆ ಕೊಡುವಂಥ ಪ್ರವೃತ್ತಿಯ ರೀತಿ ಕನ್ವರ್ಟ್ ಆಗುತ್ತೆ. ಇದ್ಯಾವುದನ್ನೂ ಅರ್ಥ ಮಾಡ್ಕೊಳ್ಳದೆ ಅಯ್ಯೋ ನಾನು ತುಂಬ ಒಳ್ಳೆಯವನು ಅಥವಾ ಒಳ್ಳೆಯವಳು, ಅಯ್ಯೋ ನನಗೆ ಈ ಥರ ಆಗ್ತಾ ಇದೆ, ಅಯ್ಯೋ ನನ್ನ ಸುತ್ತಾನೆ ಕೆಟ್ಟವರಿದ್ದಾರೆ ಅನ್ನೋ ಥರದ ಕಾರಣಗಳನ್ನು ಅಥವಾ ಸಿಂಪತಿಯನ್ನು ಅಥವಾ ಮಾಸ್ಕನ್ನು ಹಾಕ್ಕೊಂಡು ಎಷ್ಟೋ ಸತಿ ತಿರುಗ್ತಾ ಇರ್ತೀವಿ. ಈ ಥರದ ಭಾವನಾತ್ಮಕ ಗಲೀಜು ಕಸ ಕಣ್ಣಿಗೆ ಕಾಣಿಸದೇ ಇರೋದ್ರಿಂದ ಫಸ್ಟ್ ಆಫ್ ಆಲ್ ನಮಗೆ ಅದ್ರ ಮೇಲೆ ಅದು ಇಂಪಾರ್ಟೆಂಟು, ಕ್ಲೀನ್ ಮಾಡಬೇಕು ಅನ್ನೋ ಅರಿವು ಬರೋಲ್ಲ, ಬೇರೆಯವ್ರಿಗೂ ಅದು ಪ್ರಮುಖ ಕಾರಣ ಅಂತ ಅನಿಸೋದು ಇಲ್ಲ. ಎಷ್ಟೋ ದುಸ್ಥಿತಿಗಳಿಗೆ, ಆಘಾತಗಳಿಗೆ, ಇನ್ಫ್ಯಾಕ್ಟ್ ಸಣ್ಣದೊಂದು ಜಗಳದಿಂದ ಹಿಡಿದು ಆತ್ಮಹತ್ಯೆ ಪ್ರವೃತ್ತಿಯವರಿಗೆ ಭಾವನಾತ್ಮಕ ಒತ್ತಡಗಳು ಕಾರಣ ಆಗುತ್ತೆ. ಹಾಗಿದ್ದ ಮೇಲೆ ಇದು ಎಲ್ಲ ಆರೋಗ್ಯಕ್ಕಿಂತ ಅತ್ಯಂತ ಮುಖ್ಯವಾದ ವಿಷಯ ಆಗುತ್ತೆ. ಹಳೆ ವಿಚಾರಗಳು ನಮ್ಮನ್ನು ಲೀಡ್ ಮಾಡ್ತಾ ಇಲ್ಲ, ಅದನ್ನು ಮರೆತು ಬಿಟ್ಟಿದ್ದೀನಿ ಅಥವಾ ಯಾರ್ದೋ ಮುಖ ನೋಡ್ತಾ ಇಲ್ಲ ಅಂದ ತಕ್ಷಣ ಅದು ನಮ್ಮನ್ನು ರೂಲ್ ಮಾಡ್ತಾ ಇಲ್ಲ ಅಂತ ಅಂದ್ಕೊಳ್ಳೋದು ದೊಡ್ಡ ಮೂಢನಂಬಿಕೆ. ಹಳೆ ಸಂಗತಿಗಳು ನಮ್ಮ ಸುಪ್ತ ಮನಸ್ಸಿನಲ್ಲಿ ನಮ್ಮನ್ನು ಮಾನಿಟರ್ ಮಾಡಿ ಕಂಟ್ರೋಲ್ ಮಾಡ್ತಾ ಇರುತ್ತೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕು. ಅನ್ಲೆಸ್ ವಿ ಮೇಕ್ ಪೀಸ್ ವಿತ್ ದ ಪಾಸ್ಟ್, ವಿ ಕೆನಾಟ್ ಮೇಕ್ ಅವರ್ ಪ್ರೆಸೆಂಟ್ ಬ್ಯೂಟಿಫುಲ್ ಅನ್ನೋದನ್ನು ನಾವು ಮರಿಬಾರ್ದು. ನಮ್ಮ ಭೂತಕಾಲದಲ್ಲಿ ನಡೆದ ಸಂಗತಿಗಳನ್ನು ಸರಿಪಡಿಸಿಕೊಂಡು ವರ್ತಮಾನವನ್ನು ಸುಂದರವಾಗಿ ಆರೋಗ್ಯಕರವಾಗಿ ಮಾಡಿಕೊಳ್ಳುವಂಥ ರಹಸ್ಯ ಆಸ್ ಎ ಥೆರಪಿಸ್ಟ್ ಒಬ್ಬ ಕ್ಲೈಂಟಿಗೆ ಅಥವಾ ಪೇಷಂಟ್ಗೆ ತುಂಬ ಮುಖ್ಯವಾದದ್ದು ಅನ್ನೋದನ್ನು ನಾನು ನನ್ನ ವೃತ್ತಿ ಜೀವನದಲ್ಲೂ ಕೂಡ ಅರ್ಥ ಮಾಡ್ಕೊಂಡಿದ್ದೀನಿ. ಯಾಕೆಂದರೆ ಬರುವ ಸಾವಿರಾರು ಪೇಷಂಟ್ಗಳಲ್ಲಿ ಬಹುಪಾಲು ಜನ ಈ ಭಾವನಾತ್ಮಕ ಒತ್ತಡಕ್ಕೆ ತುತ್ತಾಗಿನೇ ನಾನು ದುರಾದೃಷ್ಟವಂತೆ ಅಥವಾ ನನಗೆ ಈ ಥರ ಆಗಿದೆ ಅಥವಾ ನನ್ನ ಫ್ಯಾಮಿಲಿಯಲ್ಲೇ ಈ ಥರದೊಂದು ಪರಿಸ್ಥಿತಿ ಇದೆ ಅನ್ನೋ ಒತ್ತಡಕ್ಕೆ ಅಥವಾ ಬೇಸರಕ್ಕೆ ಅಥವಾ ನಿಗೂಢವಾದ ಕಾಯಿಲೆಗೆ ಒಳಗಾಗಿದ್ದಾರೆ. ಇದು ಅತ್ಯಂತ ಮುಖ್ಯವಾದ ವಿಷಯ ಆಗಿರೋದ್ರಿಂದ ಇದೇ ಭಾನುವಾರ 10ನೇ ತಾರೀಕು ಸಂಜೆ 6 ಗಂಟೆಯಿಂದ 8 ಗಂಟೆವರೆಗೂ ಆನ್ಲೈನಲ್ಲಿ ಒಂದು ವಿಶೇಷವಾದ ಭಾವನಾತ್ಮಕ ಯೋಗಕ್ಷೇಮಕ್ಕೆ ಸಂಬಂಧಪಟ್ಟಂತಹ ಕಾರ್ಯಾಗಾರವನ್ನು ಸಮೃದ್ಧಿ ವೆಲ್ನೆಸ್ ಸೆಂಟರ್ ಕಡೆಯಿಂದ ಆಯೋಜಿಸ್ತಾ ಇದ್ದೀವಿ. ಇಮೋಷನಲ್ ವೆಲ್ಬೀಯಿಂಗ್ ಅನ್ನುವ ಈ ವಿಶೇಷವಾದ ಕಾರ್ಯಾಗಾರದಲ್ಲಿ ನಮ್ಮ ಭಾವನಾತ್ಮಕ ಒತ್ತಡಗಳನ್ನು ಕಂಡಿಡ್ಕೊಳ್ಳೋದಾದರೂ ಹೇಗೆ, ಯಾವ ಸಮಸ್ಯೆ ಯಾವ ಒಂದು ಹಳೆಯ ವಿಚಾರಕ್ಕೆ ಕನೆಕ್ಟ್ ಆಗಿದೆ ಅನ್ನೋದನ್ನು ತಿಳ್ಕೊಂಡು ಅದನ್ನು ಹೀಲ್ ಮಾಡ್ಕೊಳ್ಳೋದು ಹೇಗೆ, ಇಮೋಷ್ನಲಿ ನಾವು ಸದಾಕಾಲ ಹೆಲ್ದಿಯಾಗಿದ್ದು ನಮ್ಮ ಆರೋಗ್ಯಕ್ಕೆ ಒಂದು ದೊಡ್ಡ ಒಂದು ಬೂಸ್ಟನ್ನು ಕೊಡೋದು ಹೇಗೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋಣ. ನಾನ್ ಜಡ್ಜ್ಮೆಂಟ್ ಆಗಿ ಬದುಕೋದ್ರಿಂದ ಹೇಗೆ ನಾವು ಅದೃಷ್ಟವನ್ನು ಅಟ್ರ್ಯಾಕ್ಟ್ ಮಾಡ್ಬೋದು, ಇತರರಿಗೂ ಜಾಯ್ ಮತ್ತು ಹ್ಯಾಪಿನೆಸ್ನ ಕೊಡಬಹುದು ಅನ್ನೋದನ್ನು ತಿಳ್ಕೊಳ್ಳೋಣ. ನಾವು ನಿಜವಾಗ್ಲೂ ಒಳ್ಳೆಯವರಾಗಿರೋದಕ್ಕೂ, ತೋರಿಕೆಗೆ ಒಳ್ಳೆಯವರಾಗಿರೋದಕ್ಕೂ, ನಿಜವಾಗ್ಲೂ ಶಾಂತಿಯುತವಾಗಿರೋದಕ್ಕೂ, ತೋರಿಕೆಗೆ ನಾನು ತುಂಬ ಶಾಂತಿಯಿಂದ ಇದ್ದೀನಿ ಅಂತಿರೋದಕ್ಕೂ, ನಿಜವಾಗ್ಲೂ ನಮ್ಮ ಸ್ಟೇಟಸ್ ರಿಚ್ ಮತ್ತು ವೈಭವದಿಂದ ಇರೋದಕ್ಕೂ, ತೋರಿಕೆಗೆ ನಾವು ಒಂದು ಸ್ಟ್ಯಾಂಡರ್ಡಲ್ಲಿ ಇದ್ದೀವಿ ಅಂತ ಅನ್ನೋದಕ್ಕೂ ತುಂಬ ವ್ಯತ್ಯಾಸ ಇದೆ. ಭಾವನಾತ್ಮಕ ಆರೋಗ್ಯವನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡವ್ರಿಗೆ ಮಾತ್ರ ರಿಯಾಲಿಟಿಯಲ್ಲಿ ಬದುಕೋಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ ಅಂದರೆ ಆ ತೋರಿಕೆಯ ಜೀವನ ಒಂದಲ್ಲ ಒಂದಿನ ನಮಗೆ ಕೈ ಕೊಡುತ್ತೆ, ಆಮೇಲೆ ನಾವು ನಮ್ಮ ಪ್ರಿಟೆನ್ಸ್ ಜೊತೆಯಲ್ಲಿ, ಬ್ಲಾಕೇಜ್ ಜೊತೆಯಲ್ಲಿ, ಹಿಂಸೆಯಲ್ಲಿ ಬದುಕಬೇಕಾಗತ್ತೆ. ಆಗ ಆ ನೋವನ್ನು ಬೇರೆಯವ್ರು ಯಾರು ತಗೊಳಕ್ಕಾಗಲ್ಲ. ಅದರಿಂದ ರಿಯಾಲಿಟಿಯನ್ನು ಚೆಕ್ ಮಾಡೋದನ್ನು ಫ್ಯೂಚರ್ಗೆ ಯಾವತ್ತೋ ಹಾಕೋಕ್ಕಿಂತ ನಮ್ಮ ರಿಯಾಲಿಟಿ ಶೋವನ್ನು ನಾವೇ ಸುಪ್ತ ಮನಸ್ಸಿನ ಮೂಲಕ ನೋಡಿ ಸರಿಪಡಿಸ್ಕೊಳ್ಳುವಂಥ ಅತ್ಯಂತ ಮುಖ್ಯವಾದ ಸ್ಟೆಪ್ಪನ್ನು ಆರೋಗ್ಯದ ದೃಷ್ಟಿಯಲ್ಲಿ ತಗೊಳ್ಳೋದು ತುಂಬ ಮುಖ್ಯ.
ವರ್ಷದಲ್ಲಿ 6 ತಿಂಗಳುಗಳು ಕಳೆದಿದೆ. ಇನ್ನೂ 6 ತಿಂಗಳುಗಳ ಕಾಲ ನಾವು ಈ ವರ್ಷವನ್ನ ಸದುಪಯೋಗ ಮಾಡಿಕೊಳ್ಳಬೇಕು ಅಂದ್ರೆ ಭಾವನಾತ್ಮಕ ಆರೋಗ್ಯದ ಬಗ್ಗೆ ಖಂಡಿತ ನಾವು ಎಲ್ಲರೂ ಪ್ರಾಮುಖ್ಯತೆ ಕೊಡಬೇಕು. ಒಂದು ಕಂಟ್ರಿಯಲ್ಲಿ, ಸ್ಟೇಟ್ ಅಲ್ಲಿ ಅಥವಾ ಒಂದು ಸಿಟಿಯಲ್ಲಿ ಭಾವನಾತ್ಮಕ ಒತ್ತಡಕ್ಕೆ ತುತ್ತಾಗಿನೇ ಎಷ್ಟೋ ಜನ ತಮ್ಮ ದೇಹವನ್ನ ಅಥವಾ ತಮ್ಮ ಜೀವನವನ್ನೇ ಕಳ್ಕೊಳ್ತಾ ಇದ್ದಾರೆ ಅಂತ ಆದ್ರೆ ಅದಕ್ಕಿಂತ ಮುಖ್ಯವಾಗಿ ಸಮಯ ಕೊಡೋದು ಇನ್ಯಾವುದಿರೋಕ್ಕೆ ಸಾಧ್ಯ ಹೇಳಿ. ಸೋ ವೀಕ್ಷಕರೇ, ನಿಮ್ಮಲ್ಲೂ ಕೂಡ ಈ ಆಸಕ್ತಿ ಇದ್ರೆ ಭಾವನಾತ್ಮಕ ಆರೋಗ್ಯ ಕೇವಲ ಕಾಯಿಲೆ ಸಮಸ್ಯೆ ಇರೋರಿಗೆ ಮಾತ್ರ ಅಲ್ಲ, ನಾವು ಇನ್ನೂ ಹೆಚ್ಚು ಪ್ರೋಗ್ರೆಸಿವ್ ಆಗಿ ಬದುಕೋಕೆ ತುಂಬಾ ಮುಖ್ಯ ಅಂತ ಅರಿವು ನಿಮಗೆ ಬಂದಿದ್ರೆ ಈ ಕಾರ್ಯಾಗಾರಕ್ಕೆ ನೀವು ಕೂಡ ನೋಂದಣಿ ಮಾಡ್ಕೊಳ್ಳಬಹುದು. ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಎನ್ರೋಲ್ ಮಾಡುವಂತ ಪ್ರೊಸೀಜರ್ ನಿಮಗೆ ಕಂಡು ಬರುತ್ತೆ. ಈ ಒಂದು ವಿಶೇಷವಾದ ಆನ್ಲೈನ್ ಕಾರ್ಯಾಗಾರದ ಸಹಾಯದಿಂದ ಸಾವಿರಾರು ಜನ ತಮ್ಮ ಸಮಸ್ಯೆಗಳಿಗೆ ಪರಿಹಾರ ಹುಡುಕೊಂಡಿರುವಂತಹ ಟೆಸ್ಟಿಮೋನಿಯಲ್ಗಳನ್ನು ಕೂಡ ನೀವು ನೋಡ್ತಾನೆ ಬಂದಿದ್ದೀರಾ ನಮ್ಮ ಸೋಷಿಯಲ್ ಮೀಡಿಯಾ ಪೇಜಸ್ ಅಲ್ಲಿ. ನಿಮ್ಮ ಮೆಚ್ಚುಗೆಯನ್ನು ಕೂಡ ಸಾವಿರಾರು ಕಮೆಂಟ್ಸ್ಗಳ ಮೂಲಕ ನೀವು ವ್ಯಕ್ತಪಡಿಸ್ತಾನೆ ಬಂದಿದ್ದೀರಾ. ಎಲ್ಲದಕ್ಕೂ ಧನ್ಯವಾದಗಳು. ಸಿಗ್ತೀನಿ ಇದೇ ಭಾನುವಾರ ಸಂಜೆ 6 ಗಂಟೆಗೆ 10ನೇ ತಾರೀಕು ಭಾವನಾತ್ಮಕ ಯೋಗಕ್ಷೇಮದ ವಿಶೇಷವಾದ ಕಾರ್ಯಾಗಾರದಲ್ಲಿ. ನಮಸ್ಕಾರ, ಎಲ್ರಿಗೂ ಒಳಿತಾಗಿ.